ಪೊಲೀಸರಿಗೆ ಹಿಗ್ಗಾ ಮುಗ್ಗಾ ಜಾಡಿಸಿದ್ದಾರೆ ಶಾಸಕ ರೇಣುಕಾಚಾರ್ಯ ಸಾರ್ವಜನಿಕರ ಮರಳು ತುಂಬಿದ್ದ ಟ್ರ್ಯಾಕ್ಟರ್ ತಡೆದಿದ್ದಕ್ಕೆ ಆಕ್ರೋಶ ವ್ಯಕ್ತವಾಗಿದೆ ನಿಮ್ಮ ಮನೆ ಮುಂದೆಯೇ ಪ್ರತಿಭಟನೆಯನ್ನ ನಡೆಸುತ್ತೀವಿ ಅಂತ ಕಿಡಿಕಾರಿದ್ದಾರೆ ಪೊಲೀಸರಿಗೆ ಶಾಸಕ ರೇಣುಕಾಚಾರ್ಯ ಹಿಗ್ಗಾ ಮುಗ್ಗಾ ಜಾಡಿಸಿರುವಂತಹ ಘಟನೆ ನಡೆದಿದೆ ಸಾರ್ವಜನಿಕರ ಮರಳು ತುಂಬಿದ್ದ ಟ್ರ್ಯಾಕ್ಟರ್ ಅನ್ನು ತಡೆದಿದ್ದಕ್ಕೆ ಆಕ್ರೋಶವನ್ನ ವ್ಯಕ್ತಪಡಿಸಲಾಗಿದೆ ನಿಮ್ಮ ಮನೆ ಮುಂದೆಯೇ ಪ್ರತಿಭಟನೆ ನಡೆಸುತ್ತೀವಿ ಅಂತ ಕಿಡಿಕಾರಿರುವಂತದ್ದು ಮರಳು ಕೊಡಿಸೋದಕ್ಕೆ 4 ದಿನಗಳಿಂದ ರೇಣುಕಾಚಾರ್ಯ ಪ್ರತಿಭಟನೆಯನ್ನ ನಡೆಸಿದ್ರು ನದಿಯಲ್ಲಿ ಮರಳು ತುಂಬಲು ಪಾಸ್ ಕೊಡುವಂತೆ ಪೊಲೀಸರಿಗೆ ತಾಕೀತು ನಾವು ಕಾನೂನು ಉಲ್ಲಂಘನೆ ಮಾಡೋದಿಲ್ಲ ಅಂತ ಪೊಲೀಸರು ಹೇಳಿದ್ದಾರೆ ನಾನು ಹೇಳಿದ್ದು ಮಾಡಯ್ಯ ಗೊತ್ತಿದೆ ಅಂತ ರೇಣುಕಾಚಾರ್ಯ ಆವಾಜ್ ಹಾಕಿದ್ದಾರೆ ಸಾರ್ವಜನಿಕರಿಗೆ ತೊಂದರೆ ಕೊಡದಂತೆ ಪೊಲೀಸರಿಗೆ ಎಚ್ಚರಿಕೆಯನ್ನ ಕೂಡ ಕೊಟ್ಟಿದ್ದಾರೆ ಪೊಲೀಸರ ವಿರುದ್ಧವೇ ಪ್ರತಿಭಟನೆಯನ್ನ ನಡೆಸುತ್ತೀವಿ ಅಂತ ಹೇಳಿದ್ದಾರೆ ಶಾಸಕರು ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾಗಿರುವಂತಹ ರೇಣುಕಾಚಾರ್ಯ ಅವರೇ ನಮ್ಮೊಂದಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ ಸರ್ ನಮಸ್ತೆ ನಮಸ್ತೆ ಮ್ಯಾಮ್ ಎಸ್ ಸರ್ ಏನು ನಡೆಯಿತು ಪೊಲೀಸರಿಗೆ ಆವಾಜ್ ಹಾಕಿದಿರಿ ಏನಾಯ್ತು ನಮ್ಮ ಕಳೆದ 15 20 ದಿನಗಳಿಂದ ಹೊನ್ನಾಳಿ ತಾಲೂಕಲ್ಲಿ ಹೋರಾಟ ಮಾಡ್ತೀವಿ ಅಂತ ಹೇಳಿ ಹೋರಾಟಗಳನ್ನು ಪ್ರಾರಂಭ ಮಾಡಿದ್ವಿ ಓಕೆ ನಾವು ಇವತ್ತಿನ ಶಾಸಕರಾದ ಮೇಲೆ ಹೋರಾಟ ಮಾಡ್ತಲ್ಲ ನಾವು ಅಧಿಕಾರ ಇದ್ದಂತ ಸಂದರ್ಭದಲ್ಲಿ ಎರಡು ಬಾರಿ ಶಾಸಕರಾಗಿದ್ದಾಗ ನಮ್ಮ ಸರ್ಕಾರ ಇದ್ದಾಗ ಕಡಿಮೆ ದರಕ್ಕೆ ಮುಕ್ತವಾಗಿ ಮರಳು ಕೊಡ್ತಿದ್ವಿ ಈಗ ಕಾಂಗ್ರೆಸ್ ಸರ್ಕಾರ ಬಂದಾಗಿಂದ ಮರಳಿನ ಕೃತಕ ಅಭಾವವನ್ನು ಸೃಷ್ಟಿ ಮಾಡಿ ಮರಳು ಲಾಭಿಗೆ ಇವತ್ತು ಇಂದಿನ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹೋಗಿ ಸಮ್ಮಿಶ್ರ ಸರ್ಕಾರ ನಿರಂತರವಾಗಿ ಅಮಾಯಕರಿಗೆ ಯಾರು ಮನೆ ಕಟ್ಟಕ್ಕೆ ಮರಳು ಸಿಕ್ತಲ್ಲ ಶೌಚಾಲಯ ಕಟ್ಟಕ್ಕೆ ಮರಳು ಸಿಕ್ತಲ್ಲ ಮರಳನ್ನ ತೆಗೆದುಕೊಂಡವ್ರೆ ಅವರಿಗೆ ವಿನಾಕಾರಣ ತೊಂದರೆ ಕೊಡ್ತಾರೆ ಲಾಟಿಲಿ ಹೊಡಿತಾರೆ ಆ ಹೆಣ್ಮಕ್ಳಿಗೆ ತೊಂದರೆ ಕೊಡ್ತಾರೆ ಹೋಗಿ ಮನೆಗಳು ದುಡ್ಡು ಕೊಡಿತಾರೆ ಜೊತೆಗೆ ಆ ಮೊಬೈಲ್ಗಳು ಕಿತ್ಕೊಳ್ತಾರೆ ತೊಂದರೆ ಕೊಡ್ತಾರೆ ಇದನ್ನ ಮಾನ್ಯ ಮುಖ್ಯಮಂತ್ರಿಗಳಿಗೆ ನನ್ನ ಗಮನಕ್ಕೆ 3 ಬಾರಿ ತಂದಿನಿ ಪತ್ರ ಮನವಿ ಪತ್ರ ಕೊಟ್ಟಿದ್ದೀನಿ ಇದಾದ ನಂತರ ಎಸ್ಪಿಡಿಎಸ್ಗೆ ಕಳೆದ 6 ತಿಂಗಳಿಂದ ನಾನು ಶಾಸಕರ ಮೇಲೆ ಹೊನ್ನಾಳಿಯಲ್ಲಿ ಈ ರೀತಿ ಮರಳಿನ ಅಭಾವ ಇದೆ ಹೊನ್ನಾಳಿ ಸಂಪತ್ತು ಮರಳು ಇದು ಕೃತಕವಾಗಿ ತಯಾರು ಮಾಡ್ತಕ್ಕಂತಲ್ಲ ಪ್ರಕೃತಿ ದತ್ತವಾಗಿ ಮರಳು ಸಿಗ್ತಾ ಇದೆ ನಮ್ಮ ಜನರಿಗೆ ಮನೆ ಕಟ್ಟಕ್ಕೆ ಮರಳು ಸಿಗಲ್ಲ ಶೌಚಾಲಯ ಕಟ್ಟಕ್ಕೆ ಮರಳು ಸಿಗಲ್ಲ ದೇವಸ್ಥಾನಕ್ಕೆ ಮರಳಿಲ್ಲ ಇವತ್ತು ಈ ರೀತಿ ದೊಡ್ಡ ಸಮಸ್ಯೆ ಇದೆ ಇದನ್ನು ಬಗೆಹರಿಸಬೇಕಂದ್ರೆ ಯಾವ ಎಸ್ಪಿಡಿ ಗಂಭೀರವಾಗಿ ಪರಿಗಣಿಸಿಲ್ಲ ಅನಿವಾರ್ಯವಾಗಿ ನಾವು ಕಳೆದ 15 ದಿವಸಗಳಿಂದ 2.5 3000 ಜನ ರೈತರು ಮತ್ತೆ 200 ಎತ್ತಿನ ಗಾಡಿಗಳನ್ನ ತೆಗೆದುಕೊಂಡು ಬಳಗಿ ಹೋಗಿ ಮರಳುತ್ತಿದ್ದಾರೆ ಪೊಲೀಸರು ಹೇಳ್ತಿರೋದೇನು ನಿಮ್ಮ ಪ್ರಶ್ನೆಗೆ ಪೊಲೀಸರು ಉತ್ತರ ಏನು ಮೇಡಂ ಇವರಿಗೆ ಏನಾಗಿದೆ ಅಂದ್ರೆ ಕಳೆದ ಒಂದು 6-7 ವರ್ಷಗಳಿಂದ ಹೊನ್ನಾಳಿಯಲ್ಲಿ ನಿರಂತರವಾಗಿ ಭ್ರಷ್ಟಾಚಾರ ನಡೆದಿತ್ತು ಒಂದು ಟ್ರ್ಯಾಕ್ಟರ್ಗೆ ಒಂದು ತಿಂಗಳಿಗೆ 25-30 ಹಣ ಕೇಳ್ತಿದ್ರು ಯಾರು ಮರಳಿ ಅವ್ರ ಹತ್ರ ದುಡ್ಡು ವಸೂಲಿ ಮಾಡ್ತಿದ್ರು ನಾನು ಶಾಸಕನ ಮೇಲೆ ಅವಕಾಶ ಕೊಟ್ಟಿಲ್ಲ ಅದಕ್ಕೋಸ್ಕರ ಇವತ್ತು ಈ ರೀತಿ ಅಮಾಯಕರ ಮೇಲೆ ತೊಂದರೆ ಕೊಡ್ತಾರೆ ಈಗ ನೀವೇ ಶಾಸಕರಿದ್ದೀರಿ ನಿಮ್ಮಿಂದನೂ ಈ ಸಮಸ್ಯೆ ಬಗೆಹರಿಸೋದಕ್ಕೆ ಆಗ್ತಿಲ್ವಾ ಮೇಡಂ ನಾನು ಅಧಿಕಾರಿಗಳ ಸಭೆ ಕರೆದು ಅಧಿಕಾರಿಗಳ ತಾಕೀತು ಮಾಡಿದೀನಿ ತಾಲೂಕು ಮಟ್ಟದ ಅಧಿಕಾರಿಗಳು ಏನು ಸಮಸ್ಯೆ ಇಲ್ಲ ಅವ್ರ ಬಗ್ಗೆ ನಾನು ಮಾತಾಡಿದೆ ಈ ಎಸ್ಪಿಡಿಸಿ ಮತ್ತು ಸಮ್ಮಿಶ್ರ ಸರ್ಕಾರ ಇಲ್ಲಿ ಬೆಲೆ ಕೊಡ್ತಿಲ್ಲ ಹಾಗಾದ್ರೆ ಖಂಡಿತ ಮೇಡಮ್ ಅವರೇ 15 ದಿನದಿಂದ ಹೋರಾಟ ಮಾಡಿದೀನಿ ಇದನ್ನ ಡಿಸಿ ಎಸ್ಪಿ ಹೇಳಿದ್ರೆ ಕಳೆದ 6 ತಿಂಗಳಿಂದಲೂ ಇವ್ರು ಯಾರು ಅದನ್ನ ಕ್ಯಾರಿ ಅಂತಲ್ಲ ನಾನು ಅಧಿಕೃತ ಸಭೆ ಮಾಡಿದ್ದೀನಿ ದಾಖಲೆ ಇದೆ ಇದಾದ್ಮೇಲೆ ಕಳೆದ 1 ವಾರದಿಂದ ಉಪವಾಸ ಸತ್ಯಾಗ್ರಹ ಪ್ರಾರಂಭ ಮಾಡಿದೆ ಈ ಎಸ್ಪಿಡಿಸಿ ಸೌಜನ್ಯಕ್ಕೆ ಸ್ಥಳಕ್ಕೆ ಬಂದಲ್ಲ ನನಗೆ ಬಹಳ ಶುಗರ್ ಬಿಪಿ ಲೋ ಆದ್ಮೇಲೆ 100 ಒಳಗೆ ಶುಗರ್ ಬಂತು ಬಿಪಿ ಲೋ ಆಯ್ತು ಅವ ವೈದ್ಯರುಗಳು ಬಹಳ ಸಮಸ್ಯೆ ಗಂಭೀರ ಅಂತ ಹೇಳಿ ನನ್ನ ಆಸ್ಪತ್ರೆಗೆ ತೆಗೆದುಕೊಂಡು ಪ್ರಯತ್ನ ಮಾಡಿದ್ರು ನಾನು ಧರಣಿ ಸತ್ಯಾಗ್ರಹ ಪ್ರಾರಂಭ ಮಾಡಿದೀನಿ ಯಾವುದೇ ಕಾರಣಕ್ಕೂ ಈ ಸ್ಥಳ ಬಿಟ್ಟು ಕದಲಲ್ಲ ಅಂತ ಹೇಳಿದ್ಮೇಲೆ ನನಗೆ ಇಲ್ಲೇ ಡ್ರಿಪ್ ಹಾಕಿದ್ರು ಅದಾದ ನಂತರ 2 ದಿವಸದಿಂದ 48 ತಾಸು ಉಪವಾಸ ಇದೀನಿ ಒಂದು ನಾನು ಊಟ ಉಪಹಾರ ಯಾವ್ದು ಸ್ವೀಕಾರ ಮಾಡಿಲ್ಲ ಆದ್ರೆ ಯಾವುದೇ ಅಧಿಕಾರಿಗಳ ಮೇಲಧಿಕಾರಿಗಳು ಇರಬಹುದು ಸರ್ಕಾರ ಇದಕ್ಕೆ ಮನವಿಗೆ ನಮ್ಮ ಮನವಿಗೆ ಇದು ಪರಿಗಣಿಸಿಲ್ಲ ಇದಾದ ನಂತರ ಯಾವಾಗ ಮಾಧ್ಯಮದಲ್ಲಿ ಅಸ್ವಸ್ಥ ಅಂತ ಬಂದಾದ್ಮೇಲೆ ನಮ್ಮ ನಾಯಕರಾದ ಸನ್ಮಾನ ಯಡಿಯೂರಪ್ಪನವರು ನನಗೆ ದೂರವಾಣಿ ಮುಖಾಂತರ ಮಾಡಿ ನಮ್ಮ ಸಿದ್ದೇಶ್ವರ ಬರ್ತಾದ್ರೆ ನೀನು ಉಪವಾಸ ಸತ್ಯಾಗ್ರಹ ನಿಲ್ಲಿಸು ಹೋರಾಟಗಳನ್ನ ಬೆಳಗಾವಿ ಅಧಿವೇಶನದಲ್ಲಿ ಪ್ರಾರಂಭ ಮಾಡಿದ ಹೋರಾಟ ಮುಂದುವರಿಸಿ ಅಂತ ಹೇಳಿದ್ರೆ ಇವತ್ತು ಮರಳಿರ್ಬೋದು ಹೊನ್ನಾಳಿ ತಾಲೂಕು ಹೊನ್ನಾಳಿ ನ್ಯಾಮತಿನ ಬರಗಾಲಕ್ಕೆ ತೆರಿಸಿ ಅಂತ ಹೇಳಿದೀವಿ ರೈತ ಸಾಲ ಮನ್ನಾ ಮಾಡ್ರಿ ಅಂತ ಹೇಳಿದೀವಿ ಖರೀದಿ ಕೇಂದ್ರದಲ್ಲಿ ಹೋರಾಟ ಇನ್ ಮುಂದೆ ಕೂಡ ನಡೆಸ್ತೀರಿ ಎಸ್ ಥ್ಯಾಂಕ್ ಯು ರೇಣುಕಾಚಾರ್ಯ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕೆ